ಎಸ್ ಕನಕಗಿರಿ ಕ್ಷೇತ್ರ ಕನಕಗಿರಿಯಲ್ಲಿ ಒಂದು ರೀತಿ ಚತುಸ್ಕೋನ ಸ್ಪರ್ಧೆ ಆಗಬಹುದು ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ ಯಾಕಂದ್ರೆ ರೆಡ್ಡಿ ಅವರ ಪಾರ್ಟಿ ಅನೌನ್ಸ್ ಆದ್ಮೇಲೆ ತ್ರಿಕೋನ ತ್ರಿಕೋನ ಸ್ಪರ್ಧೆ ಅಲ್ಲ ಜೆ ಡಿ ಕೂಡ ಅಭ್ಯರ್ಥಿ ಆಗ್ಬೋದಲ್ಲ ಕೆಲವರು ಅಶೋಕ್ ಅಮಲಟ್ಟಿ ಅಂತ ಜೆ ಡಿ ಸ್ಪರ್ಧೆ ಆಗ್ಬಹುದು ಹಾಗಾಗಿ ನೋಡೋಣ ಯಾರಾಗ್ತಾರೆ ಅಂತ ಬಿಜೆಪಿಯಿಂದ ದಡೇಶ್ ದಡೇಸ್ಗುರು ಈಗ ಸಿಟ್ಟಿಂಗ್ ಎಮ್ ಅವರು ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಶಿವರಾಜ್ ತಂಗಡಿಗೆ ಸ್ವಲ್ಪ ಪ್ರಭಾವವನ್ನು ಹೊಂದಿದ್ರು ಕಾಂಗ್ರೆಸ್ನಲ್ಲಿ ಹಿಂದೆ ಕೂಡ ಪಕ್ಷೇತರ ಗೆದ್ದಿದ್ರು ಆ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅದಾದಮೇಲೆ ಕಾಂಗ್ರೆಸ್ ಬಂದರು ಕಾಂಗ್ರೆಸ್ಸಲ್ಲಿ ಗೆದ್ದರು ಆಗಲೂ ಕೂಡ ಅದಾದ ನಂತರ ಮತ್ತೆ ಸೋತ್ರು ಹದಿಮೂರು ಹದಿನೆಂಟರಲ್ಲಿ ಈಗ ಮತ್ತೆ ಬಿ ಜೆ ಪಿಯಿಂದ ಏನು ಸೋಲ್ಸೋದಕ್ಕೆ ಬಿಜೆಪಿ ಅಭ್ಯರ್ಥಿನ ಸೋಲ್ಸೋದಕ್ಕೆ ಶಿವರಾಜ್ ತಂಗಡಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಿದ್ದಾರೆ ಇನ್ನು ಅಶೋಕ್ ಅಮಲಟ್ಟಿ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೆ ಡಿ ಎಸ್ಗೆ ಇನ್ನು ವಿಶೇಷವಾಗಿ ಇಲ್ಲಿ ರೆಡ್ಡಿ ಪಾರ್ಟಿಯ ಪಾರ್ಟಿಯಿಂದ ಅಭ್ಯರ್ಥಿಯನ್ನ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಗಾಯತ್ರಿ ಅಂತ ಅವ್ರ ಹೆಸರು ಸೊ ಇಲ್ಲೇನು ಅಂದ್ರೆ ಗಾಯತ್ರಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ತಿಮ್ಮಾರೆಡ್ಡಿ ರೆಡ್ಡಿ ಸಮುದಾಯಕ್ಕೆ ಈ ಗಾಯತ್ರಿ ತಿಮ್ಮಾರೆಡ್ಡಿ ಅವರು ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ರು ಗೊತ್ತವ ಸಿಗಲ್ಲ ಈ ಹಿನ್ನೆಲೆ ಇಲ್ಲೇನು ಈಗಾಗಲೇ ಮಾತುಕತೆ ಒಂದ್ ರೌಂಡ್ ಆಗಿದೆ ಆಗಿದೆ ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಇಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿ ಅವರು ಕಂಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಒಂದು ವಿಷಯ ಜನಾರ್ದನ್ ರೆಡ್ಡಿ ಮೂಲ ಬಳ್ಳಾರಿ ಅದು ಅವ್ರು ಬಂದು ಕಂಟೆಸ್ಟ್ ಮಾಡ್ತಿದ್ದು ಗಂಗಾವತಿ ಗಂಗಾವತಿ ನೆಕ್ಸ್ಟ್ ಬರುತ್ತದ ಕ್ಷೇತ್ರ ಇಲ್ಲಿ ಕರ್ನಾಟಕ ಏನು ಕಲ್ಯಾಣ ರಾಜ್ಯ ಪ್ರಗತಿ ಪ್ರಗತಿ ಪಕ್ಷ ಕೆ ಆರ್ ಪಿ ಪಿ ಬಹಳ ಇಂಪ್ಯಾಕ್ಟ್ ಜನಾರ್ದನ್ ರೆಡ್ಡಿ ಬರೀ ಜೋಳಿಗೆ ಐದು ಕೋಟಿ ಹತ್ತು ಕೋಟಿ ಇತ್ಕೊಂಡು ಚುನಾವಣೆ ಬಂದಿಲ್ಲ ಮೊನ್ನೆ ಗಂಗಾವತಿ ದರ್ಗಕ್ಕೆ ಆರು ಕೋಟಿ ಘೋಷಣೆ ಮಾಡಿದ್ರು ಕೋಟಿ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ಹ್ಮ್ ಅವರಲ್ಲಿ ಹೆಸರಲ್ಲಿ ಚುನಾವಣೆ ಮಾಡಕ್ ರೆಡಿ ಆಗವ್ರೆ ಯಾರನ್ನ ಎಲ್ಲಿ ಮುಳುಗಿಸಬೇಕು ಯಾರನ್ನ ಎಲ್ಲಿ ತೇಲ್ಸ್ಬೇಕು ಅಂತ ಗೊತ್ತು ಗೊತ್ತು ಬಟ್ ಇವತ್ತು ಇವತ್ತು ನಿನ್ನೆ ಅಷ್ಟೇ ಘೋಷಣೆ ಆಗಿದೆ ಪಕ್ಷ ಬಟ್ ಇಲ್ಲಾಗ್ಲೇ ಘೋಷಣೆಗೂ ಮುನ್ನವೇ ಒಂದು ತಿಂಗಳಿಂದನೇ ಅವ್ರಾಗ್ಲೇ ಅಂಡರ್ ಕರೆಂಟ್ ಶುರು ಮಾಡ್ಕೊಂಡಿದ್ರು ಈಗಾಗ್ಲೆ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಈ ಹಿಂದೆ ಈ ಹಿಂದಿನ ಸನ್ನಿವೇಶದಲ್ಲಿ ಕೆಜೆಪಿ ಮತ್ತೆ ಬಿಜೆಪಿ ಕೂಡ ಇಲ್ಲಿ ಫ್ಯಾಕ್ಟರ್ ವರ್ಕ್ ಆಗಿದೆ ಕೊಪ್ಪಳದಲ್ಲಿ ಒಂದಷ್ಟು ಸೌಂಡ್ ಮಾಡಿ ಒಳ್ಳೆ ಓಟ್ ಬಂದಿದೆ ಬಟ್ ಇಲ್ಲಿ ಏನು ಅಂತಂದ್ರೆ ಕರಗಿರಿ ರೆಡ್ಡಿ ಫ್ಯಾಕ್ಟರಿ ಪ್ರಬಲವಾಗಿ ಕೆಲ್ಸ ಕರೆ ದಡೇಸುಗೂರು ಈ ಕ್ಷೇತ್ರ ಅಲ್ಲ ಶಿವರಾಜ್ ತಂಗಡಿಗೆ ಈ ಕ್ಷೇತ್ರ ಅಲ್ಲ ಇಲ್ಲಿ ಅವರಲ್ಲ ಅನ್ನೋದು ಒಂದು ಜೊತೆಗೆ ಅವ್ರಿಬ್ರ ಮುಖ ನೋಡಿ ಸ್ವಲ್ಪ ಆಚೆ ವ್ಯತ್ಯಾಸವೂ ಇದೆ ಈಗ ಇಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿ ಗಾಯತ್ರಿ ಅವರು ಜನಾರ್ದನ್ ರೆಡ್ಡಿ ಅವರು ಇಲ್ಲ ಒಂದ್ ಪಕ್ಷ ದಡೆ ಸುಗರೇ ಹೋಗ್ಬಿಡ್ಬೋದೇ ಪಟೀಲ ಸತ್ಯಕ್ಕೆ ಗಾಯತ್ರಿ ತಿಮ್ಮ ಕ್ಯಾಂಡಿಡೇಟ್ ಆಗ ಕನ್ಫರ್ಮ್ ಕ್ಯಾಂಡಿಡೇಟ್ ಆಗ್ತಾರೆ ಇವತ್ತಿನ ಗಂಗಾವತಿ ಅಕ್ಕಪಕ್ಕದ ಬೇವು ಲೆಕ್ಕಾಚಾರ ಹಾಕೊಂಡ್ರೆ ಜನಾರ್ದನ್ ರೆಡ್ಡಿ ಅವರ ಇವೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಪ್ರೀ ಪ್ಲಾನ್ ನೋಡ್ತಾ ಇದ್ರೆ ಸೊ ಈ ಕ್ಷೇತ್ರ ಇವತ್ತಿಗೆ ಜನಾರ್ದನ್ ರೆಡ್ಡಿ ಅವರ ಪ್ರಾಬಲ್ಯ ಪ್ರಾಬಲ್ಯ ಕಾಣ್ತಾ ಇದೆ ಕಾಣ್ತಾ ಇತಿ ಒಂದ್ ಕೆಂಗೆ ಕಂಡ್ಬಿಡ್ತು ನಿಮ್ಗೆ ಅಂತ ಬಟ್ ಈ ಹಿಂದೆ ಅಲ್ಲೇ ಒಂದು ಇಲ್ಲ ಏನೇನ್ ಲೆಕ್ಕಾಚಾರ ಮಾಡಬೇಕು ಜಾಲ ಎಲ್ಲಾ ಮಾಡ್ದಂಗಿದೆ ಸೊ ಇಲ್ಲಿ ಕನಕಗಿರಿ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಪ್ರಭಾವ ಭಾರಿ ಪ್ರಭಾವವನ್ನು ಹೊಂದಿದೆ ಸೊ ಇಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿ ಅಥವಾ ಬಸವರಾಜ್ ಜಡೇಶ್ ಅವರು ಯಾರು ಬೇಕಾದ್ರೂ ಅಭ್ಯರ್ಥಿ ಆಗ್ಬಹುದು ಬದಲಾಯಿಸಿ ಬದಲಾಯಿಸಿ ಅಂತ ಕೂತಿದ್ರಪ್ಪ ಅವ್ರು ಕೊಡದೆ ಹೋದ್ರೆ ಯಾರೋ ಹೊಸಬ್ರು ಕೊಪ್ಪ ದಾಳೆ ಸುಗರ ಹೋಗ್ಬಿಡ್ಬೋದು ಹೋಗ್ಬೋದು ಸೊಟ್ಟು ಸದ್ಯಕ್ಕೀಗ ಗಾಯತ್ರಿ ತಿಮ್ಮಾರೆಡ್ಡಿ ಅಂತ ಅನ್ಕೊಂಡು ಜನಾರ್ದನಾರ್ದೆಡ್ಡಿ ಅವರ ಪಾರ್ಟಿ ಮತ್ತ ಆ ಫೋರ್ಸು ಮತ್ತ ಲೆಕ್ಕಾಚಾರಕ್ಕೆ ಈ ಕ್ಷಣಕ್ಕೆ ಈ ಒಂದೇ ದಿನದಲ್ಲೇ ಗಂಟೆಯಲ್ಲೇ ಗಂಟೆಯಲ್ಲೇ ಗಂಟೆ ಆಗಿದೆ ಅನೌನ್ಸ್ ಮಾಡಿ ಆದರೆ ಇದು ಒಂದು ತಿಂಗಳು ಎರಡು ತಿಂಗಳಿಂದ ಪ್ರೋಸೆಸ್ ಎಲ್ಲವನ್ನು ರೆಡಿ ಮಾಡ್ಕೊಂಡು ಬಂದು ತನು ಮನ ದನವನ್ನು ದಾರ ಜನಾರ್ದೆ ಶಕ್ತರಾ ಕೂತಿದಾರೆ ಕನಕಗಿರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಘೋಷಿತ ಪಕ್ಷ ಎಸ್ ತಂಗಡಗಿ ಮತ್ತೆ ಬೇರೆ ಕಡೆ ಬಂದ ದಡೆಸುಗುರ್ಗಿಂತ ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಲೆಕ್ಕಾಚಾರಗಳು ಸ್ಟ್ರಾಂಗ್ ಆಗಿ ಕಂಡಕ್ಟ್ ಆಗ್ತಾ ಇದೆ ಕನಕಗಿರಿಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಜನಾರ್ದನ್ ರೆಡ್ಡಿ ವೇವ್ ಕಾಣ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿಗೂ ಕೂಡ ನಡುಕ ಉಂಟಾಗುವಂತಹ ಲೆಕ್ಕಾಚಾರ ಇಲ್ಲಿ ಶುರುವಾಗಿದೆ ಜಸ್ಟ್ ಟ್ವೆಂಟಿ ಫೋರ್ ಅವರ್ ಘೋಷಣೆ ಘೋಷಣೆಗೂ ಮುನ್ನ ಆದಂತಹ ಒಂದಷ್ಟು ಬೆಳವಣಿಗೆಗಳನ್ನು ಆಧರಿಸಿ ಅಲ್ಲಿ ಚರ್ಚೆ ಇತ್ತು ಒಂದು ಎರಡು ತಿಂಗಳಿಂದ ಇತ್ತು ಕಳೆದ ಒಂದು ತಿಂಗಳಿಂದ ಜೋರಾಯ್ತು ರೆಡ್ಡಿ ಮನೆ ಮುಂಚಿತವಾಗಿ ಯಾವ ಗಂಗಾವತಿ ಗಂಗಾವತಿ ಚರ್ಚೆ ಶುರುವಾಯಿತು ಶುರುವಾಯ್ತು ಶುರುವಾಯಿತು ಫಸ್ಟ್ ಕರ್ನಾಟಕ ಟಿವಿ ಸುದ್ದಿನ ಬ್ರೇಕ್ ಮಾಡಿತ್ತು ಕನಕಗಿರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಭಾರಿ ಪ್ರಭಾವವನ್ನು ಹೊಂದಿದೆ ಇಲ್ಲಿ ಮುನ್ನಡೆ ಅಂತ ಕನ್ಸಿಡರ್ ಮಾಡಬಹುದು ಪಾರ್ಟಿ ಘೋಷಣೆ ಆಗೋಗಿದೆ ಈ ಕಾರಣಕ್ಕೋಸ್ಕರನೇ ನಾವು ಈ ಸಹ ಇಪ್ಪತ್ತಾರು ನಾವು ಮುಂಚಿತವಾಗಿ ನಾವು ಇಪ್ಪತ್ತೈದು ಟ್ರೆಂಡ್ ಕೊಡಬೇಕು ಅಂತಿದ್ವಿ ಜನಾರ್ದನ ರೆಡ್ಡಿ ಅವರ ಈ ನಿಲುವಿನ ಬಗ್ಗೆ ನಮಗೆ ಮಾಹಿತಿ ಇದ್ದ ಕಾರಣ ಇಪ್ಪತ್ತೈದು ಪ್ರೆಸ್ಮೆಂಟ್ ಇವೆಲ್ಲ ಘೋಷಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತಾರೀಕು ನಾವು ಬಿಟ್ಕೊಂಡಿದ್ವಿ ಸೊ ಅದನ್ನ ಆಧರಿಸಿ ಈ ಟ್ರೆಂಡ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ ಕನಕಗಿರಿ ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿ ಅವರ ಲೆಕ್ಕಾಚಾರ ಒಂದ್ ಸ್ವಲ್ಪ ಮೇಲುಗೈಯನ್ನ ಸಾಧಿಸಿದೆ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ